ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಭ್ಯಾಗ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಕೇಸ್ಗೆ ಸಂಬಂಧಪಟ್ಟಂತೆ ಇಡೀ ಸ್ಫೋಟಕ ವಿಚಾರಗಳನ್ನ ಹೊರಗಡೆ ಎಳೆದೆ ಬಿಡ್ತ ಏನಿದು ಹಾಗಾದ್ರೆ ನಾಗೇಂದ್ರ ಒಪ್ಪಿಕೊಂಡಿರುವ ಸತ್ಯ ಈ ಕೇಸ್ನಲ್ಲಿ ಈಗಾಗಲೇ ದದ್ದಲ್ ನಾಗೇಂದ್ರ ವಿಚಾರಣೆ ಆಗಿದೆ ನಾಗೇಂದ್ರ ಲಾಕ್ ಆಗಿದ್ದಾರೆ ದದ್ದಲ್ ಕೂಡ ಲಾಕ್ ಆಗುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ ಇದ್ರ ನಡುವೆ ಸರ್ಕಾರ ಮತ್ತು ಹಣಕಾಸು ಇಲಾಖೆಯ ನೇರ ಪಾತ್ರ ಇದರಲ್ಲಿ ಇದೆಯಾ ಹೊಣೆ ಹೊರಬೇಕಾಗತ್ತ ಅನ್ನೋದ್ರ ಸುತ್ತ ಇಡಿ ಡ್ರಿಲ್ ಶುರು ಮಾಡ್ತಿದೆ ಸಿ ಬಿ ಐ ಕೂಡ ಶುರು ಮಾಡಿದೆ ಈಗ ಇದರ ಬೆನ್ನಲ್ಲೇ ಕೆಲವು ಈಗ ಔಟ್ ಆಗಿರೋದು ಈಗ ನಾವು ನಿಮ್ಮ ಮುಂದೆ ಇಡ್ತಾ ಇರೋದು ಇ ರಿಮ್ಯಾಂಡ್ ಕಾಪಿಯಲ್ಲಿ ಮೆನ್ಷನ್ ಮಾಡಿರುವಂಥ ಪಾಯಿಂಟ್ಸ್ ಇಡಿ ಈ ಕೇಸ್ನಲ್ಲಿ ಹಿಡಿದಿರುವಂಥ ಕೆಲವು ದಾಖಲೆ ವಿಚಾರಗಳ ಆಧಾರದಲ್ಲಿ ಯಾರ್ಯಾರ ವಿರುದ್ಧ ಏನು ಆರೋಪ ಮಾಡ್ತಿದೆ ಆ ಆರೋಪಕ್ಕೆ ಅವರೇನೋ ದಾಖಲೆ ಇಟ್ಕೊಂಡಿರ್ತಾರೆ ಅದನ್ನ ಕೋರ್ಟ್ ಮುಂದೆ ಇಡ್ತಾರೆ ಅದನ್ನು ಸಾಬೀತು ಮಾಡುವಲ್ಲಿ ಯಶಸ್ವಿಯಾದ್ರೆ ಈ ಕೇಸ್ನಲ್ಲಿ ಎಲ್ಲ ದೊಡ್ಡ ಬೆಳವಣಿಗೆಗಳು ಆಗ್ತವೆ ಮತ್ತು ದೊಡ್ಡವ್ರಿಗೆ ಸಂಕಷ್ಟ ಎದುರಾಗುತ್ತೆ ಹಾಗಾದ್ರೆ ಇಡಿ ಮಾಡ್ತಿರೋ ಆರೋಪ ಏನು ಇಡಿಗೆ ಸಿಕ್ಕಿರೋದೇನು ಇಡಿ ಹೇಳ್ತಿರೋದೇನು ರಿಮಾ ರಿಮ್ಯಾಂಡ್ ಕಾಪಿಯಲ್ಲಿರುವಂತಹ ಪಾಯಿಂಟ್ಸ್ ಈಗ ಆಘಾತಕಾರಿಯಾದಂಥ ವಿಚಾರಗಳು ಹೊರಗಡೆ ಬರ್ತಿರೋದು ಒನ್ ಬೈ ಒನ್ ನಿ ಮುಂದೆ ಇರ್ತಾ ಹೋಗ್ತೀವಿ ಈಗ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಿರಂತರವಾಗಿ ಏಕಾಂಗಿ ಹೋರಾಟ ಮಾಡ್ತಾ ಇದ್ದಾರೆ ಮೂಡಾ ಕೇಸಲ್ಲಿರಬಹುದು ವಾಲ್ಮೀಕಿ ಹಗರಣದ ಕೇಸಲ್ಲಿರಬಹುದು ಸಚಿವರುಗಳನ್ನ ಎಳ್ಕೊಂಡು ಎಳ್ಕೊಂಡು ಜೊತೆಗೆ ಕರ್ಕೊಂಡು ಬರಬೇಕಾಗಿದೆ ಅನ್ನೋದೇ ಬಿಜೆಪಿಗೆ ಅಸ್ತ್ರವಾಗಿರೋದು ಪಾಪ ಅವ್ರ ಕಡೆಯವರೇ ಅವ್ರು ಬೆನ್ನಿಗೆ ನಿಲ್ತಾ ಇಲ್ಲ ಅಂತ ಅಷ್ಟರ ಮಟ್ಟಿಗೆ ಈಗ ಯಾರ್ಯಾರ ಕುತ್ತಿಗೆಗೆ ಬರುತ್ತೆ ಈ ಕೇಸು ಇಡೀ ಸಾಕ್ಷಿಗಳನ್ನು ಡಿಜಿಟಲ್ ಸಾಕ್ಷಿಗಳನ್ನು ಹಿಡಿದಿರೋದ್ರಿಂದ ಅನ್ನೋದೇ ಈ ಕೇಸ್ನ ಅತಿ ದೊಡ್ಡ ತಿರುವು ಸಿ ಬಿ ಐ ಕೂಡ ಗೌಪ್ಯವಾಗಿ ಪೊಲೀಸರಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದು ಈಗ ಎಂಟ್ರಿ ಕೊಟ್ಟಿದೆ ಅಖಾಡಕ್ಕೆ ಇಳದೇ ಬಿಟ್ಟಿದೆ ಹದಿನೆಂಟು ನಕಲಿ ಕಂಪನಿಗಳ ಮೂಲವನ್ನು ಜಾಲಾಡ್ತಾ ಇದೆ ಇದೆಲ್ಲ ಅಪ್ಡೇಟ್ ನಿಮ್ಮ ಮುಂದೆ ಇಟ್ಟಿದ್ದೀವಿ ಈಗ ನೋಡಿ ಸಿಗ್ತಾ ಇರುವಂತಹ ಸ್ಫೋಟಕ ವಿಚಾರ ಏನಪ್ಪಾ ಅಂತ ಕೇಳಿದ್ರೆ ನಾಗೇಂದ್ರ ಇಡಿ ಎತ್ತಿದ ಈ ಪ್ರಶ್ನೆಗೆ ಒಪ್ಪಿಕೊಂಡಿದ್ದಾರೆ ತಪ್ಪನ್ನ ಅಂತ ಮೂರು ಮೊಬೈಲ್ಗಳು ಇದ್ವು ನಾಗೇಂದ್ರ ಅವರ ಬಳಿ ಅದನ್ನ ನಾಶ ಪಡಿಸಿದ್ದಾರೆ ಈ ಕೇಸ್ನ ಬಳಿಕ ಅನ್ನೋದು ಈಗ ನಾಗೇಂದ್ರ ಮೂಲಕವೇ ಹೊರಗಡೆ ಬರ್ತಾ ಇದೆ ಇಡಿ ಮೂಲಕ ಸಿಗ್ತಿರುವ ಇನ್ಫಾರ್ಮೇಶನ್ಸ್ ಇವೆಲ್ಲ ಇಡಿ ಮೂಲಗಳಿಂದ ಮಾಧ್ಯಮಗಳಿಗೆ ಬರ್ತಾ ಇರುವಂತಹ ವಿಚಾರ ಇದು ಸಾಕ್ಷ್ಯ ನಾಶದ ಅತ್ಯಂತ ಪ್ರಮುಖ ವಿಚಾರ ಆಗತ್ತೆ ನೆನಪು ಮಾಡ್ಕೊಳ್ಬಹುದು ಕೇಜ್ರಿವಾಲ್ ನೂರಾರು ಮೊಬೈಲ್ಗಳನ್ನ ನಾಶಪಡಿಸಿದ್ದಾರೆ ಎನ್ನುವ ದಾಖಲೆಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿತ್ತು ತನಿಖಾ ಏಜೆನ್ಸಿ ಇದನ್ನ ಅತ್ಯಂತ ಪ್ರಬಲ ಸಾಕ್ಷ್ಯವಾಗಿ ಕೇಸ್ನಲ್ಲಿ ಸಬ್ಮಿಟ್ ಮಾಡಿತ್ತು ಮೂರು ಮೊಬೈಲ್ಗಳನ್ನು ನಾಶಪಡಿಸಿದ್ದಾರಂತೆ ಇದನ್ನು ಒಪ್ಪಿಕೊಂಡಿದ್ದಾರಂತೆ ಎನ್ನುವ ವರದಿಯು ಹೊರಗಡೆ ಬರ್ತಾ ಇದೆ ನಂಬರ್ ಟು ಇದು ಮತ್ತು ಗಂಭೀರವಾದ ವಿಚಾರ ಈಗಾಗಲೇ ಒಂದು ಸುದ್ದಿ ಸ್ಫೋಟವಾಗಿತ್ತಲ್ಲ ಈ ನಿಗಮದ ಹಣ ವರ್ಗಾವಣೆಯಾಗಿದ್ದು ಅಕ್ರಮವಾಗಿ ಎಲೆಕ್ಷನ್ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಮದ್ಯ ಖರೀದಿಗೆ ಬಳಕೆಯಾಗಿದೆ ಅನ್ನೋದನ್ನು ಅವತ್ತೇ ಹೊರಗಡೆ ಇಟ್ಟಿತ್ತಲ್ವ ಅಧಿಕೃತ ಪ್ರಕಟಣೆಯಲ್ಲಿ ಈಗ ಬರ್ತಿರೋ ಸುದ್ದಿ ಏನಪ್ಪಾ ಅಂತ ಕೇಳಿದ್ರೆ ಓಚರ್ಗಳನ್ನ ಗಿಫ್ಟ್ ಓಚರ್ಗಳನ್ನ ಕೊಡೋದಿಕ್ಕೆ ಬಳಕೆಯಾಗಿದೆ ಎಲ್ಲಿ ತೆಲಂಗಾಣದಲ್ಲಿ ಬಳ್ಳಾರಿಗೆ ಇಪ್ಪತ್ತು ಕೋಟಿ ಹೋಗಿದೆ ಎಲೆಕ್ಷನ್ಗೆ ಅಂತ ಒಂದು ಸುದ್ದಿ ಬಂತು ಇಡಿ ಕೋರ್ಟ್ ಕೊಟ್ಟಿದೆ ನಾಗೇಂದ್ರ ಕಸ್ಟಡಿಗೆ ಪಡೆಯೋದಕ್ಕೆ ಕೇಳಿರುವ ಕಾರಣಗಳಲ್ಲಿ ಆ ಪಾಯಿಂಟ್ ಹಾಕಿದೆ ಅಂತ ಅಂದರೆ ಹಾಕಿದೆ ಅಂದಮೇಲೆ ದಾಖಲೆ ಸಾಕ್ಷಿ ಹಿಡಿದುಕೊಂಡೇ ಹಾಕಿರತ್ತೆ ರೇಡ್ ಮಾಡಿದಾಗ ಸ್ಫೋಟಕ ಸಾಕ್ಷಿಗಳು ಅವರ ಆಪ್ತರ ಮೊಬೈಲಲ್ಲೇ ಸಿಕ್ಕಿದೆ ಅಂತ ಸುದ್ದಿ ನೋಡಿದ್ವಲ್ವ ನಾವು ಈಗ ಸಿಕ್ತಿರೋ ನೋಡಿ ತೆಲಂಗಾಣದಲ್ಲಿ ಗಿಫ್ಟು ವಾಚರ್ಗಳ ವಿತರಣೆ ಆಗಿದೆ ಅಂತೆ ಎಷ್ಟರದ್ದು ಒಂದು ಕೋಟಿ ನಲವತ್ತು ಲಕ್ಷ ಮೌಲ್ಯದ ಕೂಪನ್ ವಿತರಣೆಯಾಗಿರೋದು ಇಲ್ಲಿಂದ ಹೋಗಿರೋ ಹಣದಿಂದ ಅನ್ನುವ ದಾಖಲೆಯನ್ನು ಹಿಡಿದ್ಯಂತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಇಡಿ ಬರ್ತಾ ಇದ್ದ ಹಾಗೆ ಈಗ ಹೊಸ ಹೊಸ ತಿರುವುಗಳು ಬರ್ತಾ ಇದ್ದಾವೆ ಒಂದ್ ಕಡೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಈ ಕೇಸ್ ನಲ್ಲಿ ಸಚಿವರ ಅಥವಾ ಸರ್ಕಾರದ ಇನ್ವಾಲ್ವ್ಮೆಂಟ್ ಇಲ್ವೇ ಇಲ್ಲ ನಾವು ಪಾಲಿಸಿ ಮೇಕರ್ಸ್ ಯಾಕೆ ಹಣ ವರ್ಗಾವಣೆ ಮಾಡ್ಕೊಂಡು ಕೂತ್ಕೊಳ್ಳೋಣ ಅದೆಲ್ಲ ಅಧಿಕಾರಿಗಳು ತಾನೆ ಅವರೇ ಮಾಡಿದ್ದಿದ್ವು ಅಕ್ರಮ ಆಗಿರೋದು ಹೌದು ಹಗರಣ ಆಗಿದೆ ಒಪ್ಕೊಳ್ತೀನಿ ಆದ್ರೆ ಮಾಡಿರೋದವ್ರು ಅಂತ ತೋರಿಸಿದ್ರು ಈಗ ನೋಡಿ ಎಲೆಕ್ಷನ್ಗೆ ಬಳಕೆ ಆಗಿದೆಯಾ ಇಲ್ವಾ ಅನ್ನೋದನ್ನ ಸಾಬೀತು ಮಾಡುವಲ್ಲಿ ಇಡಿ ಯಶಸ್ವಿ ಆದ್ರೆ ಕೋರ್ಟ್ಗೆ ಆ ಸಾಕ್ಷ್ಯಾಧಾರಗಳನ್ನ ಕೊಟ್ರೆ ಸರ್ಕಾರಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ದೊಡ್ಡ ದೊಡ್ಡವರ ಕುತ್ತಿಗೆಗೆ ಬರೋದು ಗ್ಯಾರಂಟಿ ಅಧಿಕಾರಿಗಳು ಹಣ ತಗೊಂಡೋಗಿ ಎಲೆಕ್ಷನ್ ಕೊಡ್ತಾರ ತೆಲಂಗಾಣದಲ್ಲಿ ಅಥವಾ ಬಳ್ಳಾರಿ ಕೊಡ್ತಾರ ಯಾರು ಕೊಡ್ತಾರೆ ಅನ್ನೋದು ಗೊತ್ತಾಗತ್ತಲ್ವಾ ಈ ಸಾಕ್ಷಿಗಳೆಲ್ಲ ಸಾಬೀತು ಮಾಡುವಲ್ಲಿ ಯಶಸ್ವಿಯಾದ್ರೆ ನೋಡಿ ಈಗ ಇಡಿಗೆ ಸಿಕ್ಕಿರೋ ದಾಖಲೆ ಮೂಲಗಳ ಪ್ರಕಾರ ಮಾಧ್ಯಮಗಳಲ್ಲಿ ವರದಿಗಳು ಹೊರ ಬರ್ತಿರೋದು ಏನಪ್ಪಾ ಅಂತ ಕೇಳಿದ್ರೆ ಒಂದು ಕೋಟಿ ನಲ್ವತ್ತು ಲಕ್ಷ ಮೌಲ್ಯದ ಕೂಪನ್ ಹಂಚಿದಾರಂತೆ ತೆಲಂಗಾಣದಲ್ಲಿ ಪೂರಕ ಸಾಕ್ಷಿಯನ್ನ ಸಂಗ್ರಹ ಮಾಡಿದ ಮೇಲೆ ಅಧಿಕಾರಿಗಳು ಈಗ ಕೆಲವು ಐ ಎ ಎಸ್ ಅಧಿಕಾರಿಗಳ ಡ್ರಿಲ್ಗೆ ಮುಂದಾಗ್ತಿದ್ದಾರೆ ಹಣಕಾಸು ಇಲಾಖೆ ಮುಖ್ಯಮಂತ್ರಿಗಳ ಅಧೀನದಲ್ಲಿರುವಂತಹ ಹಣಕಾಸು ಇಲಾಖೆಯ ಮೂವರು ಐ ಎ ಎಸ್ ಅಧಿಕಾರಿಗಳನ್ನು ಡ್ರಿಲ್ ಮಾಡೋದಕ್ಕೆ ಈಗ ನಿರ್ಧಾರ ಮಾಡಿದ್ದಾರೆ ಅವ್ರ ಗಮನ ಕೇರದೆ ಇದೆಲ್ಲ ಹೆಂಗಾಯ್ತು ಆ ಅಧಿಕಾರಿಗಳಿಗೆ ಏನೇನು ಗೊತ್ತು ಅಂತ ಹೊರಗೆ ಕಕ್ಕಿಸೋದಿಕ್ಕೆ ರೆಡಿ ಆಗ್ತಾ ಇರೋದು ನಾಗೇಂದ್ರ ದದ್ದಲ್ ಮೂಲಕ ಕೆಲವು ವಿಚಾರಗಳನ್ನ ಹೊರಗೆ ಹಾಕ್ಸಿದ್ದಾರೆ ಈಗ ಇಡಿ ಅವರು ಮೂರು ಮೊಬೈಲ್ ನಾಶ ಪಡಿಸಿರೋದು ಸೇರಿದಂತೆ ಕೆಲವು ವಿಚಾರ ಸಿಕ್ಕಿದೆ ಮತ್ತು ರೇಡು ಬೇರೆ ಬೇರೆಯವರ ವಿಚಾರಣೆ ಸಂದರ್ಭದಲ್ಲಿ ಇದೆಲ್ಲ ಸಿಕ್ಕಿದೆ ಏನು ವೋಚರು ಗಿಫ್ಟ್ ವೋಚರ್ಗೆಲ್ಲ ಇಷ್ಟಿಷ್ಟು ದುಡ್ಡು ತೆಲಂಗಾಣದಲ್ಲಿ ಹೋಗಿದೆ ಅಂತ ಇಷ್ಟೆಲ್ಲ ಸಾಕ್ಷ್ಯಾಧಾರಗಳನ್ನ ಹಿಡಿದಿರೋದ್ರಿಂದಾನೆ ಇಡಿಗೆ ಆರಂಭದಲ್ಲೇ ಎಂಟ್ರಿ ಆಗ್ತಾ ಇದ್ದ ಹಾಗೆ ದೊಡ್ಡ ಬಲ ಸಿಕ್ಕಂಗಾಗಿದೆ ನೋಡಿ ಇನ್ನೂ ವಿಚಾರಗಳಿವೆ ಟ್ರೇಡರ್ಸ್ ಗಳ ಹತ್ತಿರ ಹಣ ಪಡೆದಿದ್ದಾರಂತೆ ನಾಗೇಂದ್ರ ಮೂಲಗಳ ವಿಚಾರ ಇದೆಲ್ಲ ಸಿಕ್ತಿರೋದು ಹೈದರಾಬಾದ್ ನಲ್ಲಿ ಲಿಕ್ಕರ್ ಟ್ರೇಡರ್ಸ್ ಯಾವ ಟ್ರೇಡರ್ಸು ಲಿಕ್ಕರ್ ಟ್ರೇಡರ್ಸ್ ಜೊತೆ ಡೀಲ್ ಮಾಡಿಕೊಂಡು ಅವರಿಂದ ಹಣ ಪಡೆದಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ ನಾಗೇಂದ್ರ ಅಂದ್ರೆ ಈ ಮದ್ಯ ಖರೀದಿ ಅಂತ ಬಂತಲ್ವಾ ದುಡ್ಡಲ್ಲಿಗೆ ಹೋಗೋದು ಅಲ್ಲಿಂದ ಡೀಲ್ ಮಾಡ್ಕೊಳ್ಳೋದು ಹವಾಲ ಆಗಿದೆ ಇಲ್ಲಿ ಚಿನ್ನದ ಅಂಗಡಿ ಮದ್ಯದ ಅಂಗಡಿ ಅಂತೆಲ್ಲ ಬಂತು ಈಗ ನೋಡಿ ಈಗ ಬರ್ತಿರೋ ಸುದ್ದಿ ಏನಪ್ಪಾ ಅಂತ ಕೇಳಿದ್ರೆ ಟ್ರೇಡರ್ಸ್ ಗಳ ಹತ್ತಿರ ಲಿಕ್ಕರ್ ಟ್ರೇಡರ್ಸ್ಗಳ ಹತ್ತಿರ ಹಣವನ್ನು ಪಡೆದಿದ್ದಾರೆ ಅನ್ನುವ ಆರೋಪ ಹಣದ ರಾಶಿಯನ್ನು ಸುರಿದಿದ್ದಾರೆ ಎನ್ನುವ ಪೂರಕ ದಾಖಲೆ ಎಲೆಕ್ಷನ್ನಲ್ಲಿ ಹಣದ ರಾಶಿಯನ್ನು ಸುರಿದಿದ್ದಾರೆ ಅನ್ನುವ ಪೂರಕ ದಾಖಲೆ ಈಗ ಈಡಿಗೆ ಸಿಕ್ಕಿದೆಯಂತೆ ಮೂರು ಮೊಬೈಲ್ ಫೋನ್ಗಳನ್ನು ಇದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಾಧಾರಗಳು ಎಲ್ಲ ಟ್ರಾನ್ಸಾಕ್ಷನ್ ಡೀಟೇಲ್ಸು ಮತ್ತೊಂದು ಅಥವಾ ಯಾರ ಜೊತೆಯೂ ವಾಟ್ಸಪ್ ಚಾಟ್ ಮಾಡಿರೋದಿರಬಹುದು ಯಾರ ಹತ್ರನೂ ಫೋನ್ ಮಾಡಿರೋದಿರಬಹುದು ಎಲ್ಲ ಇರುತ್ತಲ್ಲ ಅಂತಹ ಮೂರು ಮೊಬೈಲ್ಗಳಿದ್ದು ಅಂತೆ ಅದನ್ನು ನಾಶಪಡಿಸಿದ್ದಾರಂತೆ ಇವೆಲ್ಲವನ್ನ ಈಗ ಇಡೀ ಹಿಡಿದಿದೆ ನಾಗೇಂದ್ರ ಕೆಲವು ವಿಚಾರಗಳನ್ನು ಒಪ್ಪಿಕೊಂಡಿದ್ದಾರೆ ಇನ್ನು ಕೆಲವು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ನನಗೆ ಗೊತ್ತಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನು ಆನ್ಸರು ಮಾಡ್ತಾ ಇಲ್ಲ ಈಗ ಇರೋದು ಟ್ವಿಸ್ಟ್ ಏನಪ್ಪಾ ಅಂತ ಕೇಳಿದ್ರೆ ಸತ್ಯನಾರಾಯಣ ವರ್ಮ ಕಸ್ಟಡಿಗೆ ತಗೊಳ್ಳೋದಿಕ್ಕೆ ಬಾಡಿ ವಾರೆಂಟ್ಗೆ ಮುಂದಾಗಿದೆ ಬಾಡಿ ವಾರೆಂಟ್ ಮೂಲಕ ಇಡಿ ಕಸ್ಟಡಿಗೆ ತಗೊಳ್ತಾ ಇದೆ ಸತ್ಯನಾರಾಯಣ್ ವರ್ಮಾ ಕಸ್ಟಡಿಗೆ ಬಂದುಬಿಟ್ಟೆ ಕೋರ್ಟ್ ಓಕೆ ಅಂದ್ಬಿಟ್ರೆ ಇಡಿ ಹಲವು ವಿಚಾರಗಳನ್ನು ವರ್ಮಾ ಮೂಲಕ ತೆಗೆಸೋದಕ್ಕೆ ಕಾಯ್ತಾ ಇದ್ರೆ ವರ್ಮಾ ತಾನಾಗೇ ಏನೇನೋ ರಹಸ್ಯಗಳನ್ನು ಹೇಳಬೇಕು ಅಂತ ಚಡಪಡಿಸ್ತಾ ಇರೋದು ಎಸ್ ಐ ಟಿ ಅವ್ರಿಗೆ ನನ್ನನ್ನು ಬಿಟ್ಬಿಡಿ ಇಡೀ ವಶಕ್ಕೆ ಕೊಡಿ ನನ್ನನ್ನು ಅಂತ ಕೇಳಿಕೊಳ್ತಿರೋದ್ರ ಬಗ್ಗೆ ಸುದ್ದಿ ನೋಡಿರ್ತೀರ ನೀವು ಮಾಧ್ಯಮಗಳಲ್ಲಿ ನಾನು ಇಡೀಗೇನೋ ಹೇಳಬೇಕು ನನಗೆ ಕಷ್ಟ ಕೊಡ್ತಿದ್ದಾರೆ ಜೀವ ಬೆದರಿಕೆ ಇದೆ ಅಲ್ಲೆಲ್ಲ ಎಲ್ಲೋ ಫ್ಯಾಮಿಲಿಗೆಲ್ಲ ಹೆದರಿಸ್ತಿದ್ದಾರೆ ಅಂತನೋ ಮತ್ತೊಂದು ಸುಮಾರು ವಿಚಾರಗಳೆಲ್ಲ ಬಂದ್ವಲ್ಲ ಆಮೇಲೆ ಸಾಕ್ಷಿ ನಾಶ ಮಾಡ್ತಿದೆ ಎಸ್ ಐ ಟಿನೇ ಬಚಾವ್ ಮಾಡೋಕೆ ನೋಡ್ತಿದ್ದಾರೆ ತಪ್ಪು ಮಾಡಿದವ್ರನ್ನೆಲ್ಲ ಬಚಾವ್ ಮಾಡಿ ನಮ್ಮನ್ನು ಸಿಕ್ಕಾಕ್ಸೋಕ್ ನೋಡ್ತಿದ್ದಾರೆ ಇಂಥದ್ದೆಲ್ಲ ಬಂದಿತ್ತು ದದ್ದಲ್ ನಾಗೇಂದ್ರ ಹೆಸರು ಬಂದಿದ್ದು ಯಾರ ಮೂಲಕ ಈ ಕೇಸಲ್ಲಿ ಇಷ್ಟು ದೊಡ್ಡ ಹೆಸರುಗಳೆಲ್ಲ ಹೊರಗಡೆ ಬರೋದಿಕ್ಕೆ ಕಾರಣ ಯಾರು ಇದೇ ವರ್ಮ ಈ ವರ್ಮಾಗೆ ಈ ಕೇಸಲ್ಲಿ ಗೊತ್ತಿಲ್ಲದ ರಹಸ್ಯ ಯಾವುದೂ ಇಲ್ಲ ಯಾಕಂದರೆ ಎಲ್ಲ ಪಾಯಿಂಟಲ್ಲೂ ಲಿಂಕ್ ಆಗಿರೋದು ಇದೇ ವರ್ಮ ಈ ವರ್ಮ ಏನು ಸಾಚ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂತಹ ಸ್ಕ್ಯಾಮ್ಗಳ ಸೂತ್ರಧಾರ ರಾಜಕಾರಣಿಗಳಿಗೆ ನಾನು ಮಾಡ್ಕೊಡ್ತೀನಿ ಬನ್ನಿ ನಿಮ್ಗೆ ಏನು ಹಿಂಗ ಹಿಂಗಿಂಗೇನು ಯಾರಿಗೂ ಗೊತ್ತಾಗದಿರೋ ಥರ ಎಲ್ಲ ಅರೇಂಜ್ ಮಾಡಿಸ್ತೀನಿ ಅಂತ ಪ್ಲ್ಯಾನ್ ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಫೇಮಸ್ಸು ಯಾವ ತರ ಫೇಮಸ್ ಕೆಟ್ಟದಕ್ಕೆ ಕುಖ್ಯಾತಿ ಪಡೆದಿರುವಂತಹ ಸತ್ಯನಾರಾಯಣ ವರ್ಮ ಆತ ರಹಸ್ಯಗಳನ್ನ ಇಡಿಗೆ ಹೇಳೋಕೆ ರೆಡಿ ಇದ್ದಾನೆ ತಾನು ಬಚಾವಾಗೋದಿಕ್ಕೆ ಈ ವಿಚಾರಗಳಲ್ಲೇ ಕುಖ್ಯಾತಿ ಗಳಿಸಿರುವಂತಹ ಸತ್ಯನಾರಾಯಣ ವರ್ಮನನ್ನ ಈಡಿ ಈಗ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸಿ ಈ ಕೇಸ್ನಲ್ಲಿ ಅಸಲಿ ಟ್ವಿಸ್ಟ್ ಗ್ಯಾರಂಟಿ ಇದ್ರ ನಡುವೆ ಓಚರು ಮದ್ಯ ಖರೀದಿ ಜನರಿಗೆ ಆಮಿಷ ಒಡ್ಡೋದಕ್ಕೆ ಎಲೆಕ್ಷನ್ಗೆ ಎಷ್ಟೆಷ್ಟು ಹಣ ಎಲ್ಲೆಲ್ಲಿ ತೆಲಂಗಾಣದಲ್ಲೆಷ್ಟು ಬಳ್ಳಾರಿಯಲ್ಲೆಷ್ಟು ಅನ್ನುವ ದಾಖಲೆಗಳನ್ನು ಹಿಡಿದು ಎಳೆದಿರೋದ್ರಿಂದ ಪ್ರಕರಣದಲ್ಲಿ ದಿನೇ ದಿನೇ ಹಲವು ವಿಚಾರಗಳು ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗ್ತಿದೆ ಸಿ ಐ ಕೂಡ ಈಗ ಎಂಟ್ರಿ ಕೊಟ್ಟಿದ್ದು ಸಂಪೂರ್ಣವಾಗಿ ಎಸ್ ಐ ಟಿ ಎಲ್ಲ ಬರೀ ಸಿ ಬಿ ಐ ತನಿಖೆ ನಡೆಸುವಂತ ಮುಹೂರ್ತವು ಫಿಕ್ಸ್ ಆದನ್ ಕಾಣಿಸ್ತಾ ಇದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹೈಕೋರ್ಟ್ ಮೊರೆ ಹೋಗಿರೋದ್ರಿಂದ ಸರ್ಕಾರಕ್ಕೆ ನೋಟಿಸ್ ಕೂಡ ಈ ನಿಟ್ಟಿನಲ್ಲಿ ಜಾರಿಯಾಗಿದೆ ಯಾಕಾದ್ ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು